ವೀಕ್ಷಕರೇ ಇದೀಗ ಒಂದು ಮಾಹಿತಿ ಮಾಹಿತಿಯಲ್ಲಿ ಸ್ನೇಹಿತರೆ ಒಂದು ನೇಮಕಾತಿ ಅಧಿಸೂಚನೆ ಆಗಿರತಕ್ಕಂಥದ್ದು ಸ್ನೇಹಿತರೆ ಈ ಒಂದು ನೇಮಕಾತಿ ಅಧಿಸೂಚನೆ ಆಗಿರತಕ್ಕಂಥದ್ದು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಆಗಿರತಕ್ಕಂಥದ್ದು ಸ್ನೇಹಿತರೆ ಇದು ವಿಜಯನಗರ ಸೆಕೆಂಡ್ ಸ್ಟೇಜ್ ಬೆಂಗಳೂರಲ್ಲಿ ಇರತಕ್ಕಂಥದ್ದು ಈ ಒಂದು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಈ ಒಂದು ಜನತಾ ಸೇವಾ ಕೋ ಬ್ಯಾಂಕ್ ಲಿಮಿಟೆಡ್ ವಿಜಯನಗರ ಬೆಂಗಳೂರಲ್ಲಿ ಕಾಲಿರತಕ್ಕಂತಹ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಹುದ್ದೆಗಳಿಗೆ ಈಗ ನೇಮಕಾತಿ ಸೂಚನೆ ಆಗಿರತಕ್ಕಂಥದ್ದು ಇಲ್ಲಿ ನೋಡಬಹುದು ಸ್ನೇಹಿತರೆ ಜೂನಿಯರ್ ಅಸಿಸ್ಟೆಂಟ್ ಅಂತಕ್ಕಂತಹ ಒಟ್ಟು ಹತ್ತು ಹುದ್ದೆಗಳು ಖಾಲಿರತಕ್ಕಂಥದ್ದು ಜೊತೆಗೆ ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತಕ್ಕಂಥ ಎರಡು ಹುದ್ದೆಗಳು ಇಲ್ಲಿ ಕಾಲಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ ಈ ಒಂದು ಹುದ್ದೆಗೆ ತಾವು ಅರ್ಜಿ ಸಲ್ಲಿಸಬೇಕಾಗಿದ್ದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ತಾವು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ ಯಾವುದೇ ವಿಷಯದಲ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕು ಅಂತ ಇದೆ ಯಾವುದೇ ಒಂದು ಯೂನಿವರ್ಸಿಟಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ತಾವು ಗ್ರಾಜುಯೇಷನ್ ಆಗಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಕನ್ನಡ ಸಬ್ಜೆಕ್ಟನ್ನು ಎಸ್ ಎಲ್ ಸಿ ಅಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಎನಿ ಈಕ್ವಲೆಂಟ್ ಎಕ್ಸಾಮಿನೇಷನಲ್ಲಿ ಕನ್ನಡವನ್ನು ತಾವು ಓದಿರಬೇಕು ಅಂತಕ್ಕಂಥ ಒಂದು ಕಂಡೀಷನ್ನ ಇಲ್ಲಿ ಹಾಕಿರತಕ್ಕಂಥದ್ದು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು ಈ ಒಂದು ಕ್ವಾಲಿಫಿಕೇಷನ್ ಹೊಂದಿರತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಸ್ನೇಹಿತರೆ ಜನರಲ್ ಕೆಟಗರಿ ಅವರಿಗೆ ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಮೂವತ್ತೈದು ವರ್ಷ ಇರತಕ್ಕಂಥದ್ದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಇರ್ತಕ್ಕಂಥದ್ದು ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೆಂಟು ವರ್ಷ ಇರತಕ್ಕಂಥದ್ದು ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏನು ಕೆಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ ಏನಂದರೆ ಕನಿಷ್ಠ ಹದಿನೆಂಟು ವರ್ಷ ಇರತಕ್ಕಂಥದ್ದು ಗರಿಷ್ಠ ನಲವತ್ತು ವರ್ಷ ಇರ್ತಕ್ಕಂಥದ್ದನ್ನು ತಾವಿಲ್ಲಿ ನೋಡಬಹುದು ಇನ್ನು ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಆಫ್ಲೈನ್ ಮೂಲಕ ತಾವು ಸಲ್ಲಿಸಬೇಕಾಗುತ್ತೆ ಅರ್ಜಿ ನಮೂನೆಯನ್ನ ಕೂಡ ನಾನು ತೋರಿಸ್ಕೊಡ್ತಾನೆ ನಿಮಗೆ ಅರ್ಜಿ ಯಾವ ರೀತಿ ಇರುತ್ತೆ ಅಂತ ಅದನ್ನು ಕೂಡ ನೋಡಬಹುದು ಜೊತೆಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗುಂಪಿನ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಕೂಡ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಅಥವಾ ತಾವು ಡೈರೆಕ್ಟಾಗಿ ಇವರ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ಕೂಡ ಡೌನ್ಲೋಡನ್ನು ಮಾಡ್ಕೋಬಹುದು ಇನ್ನು ಏನು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು ಅಂತ ತಾವು ನೋಡೋದಾದರೆ ಸ್ನೇಹಿತರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅದು ಕೂಡ ಗೆದಟೆಡ್ ಆಫೀಸರಿಂದ ತಾವು ಅಟೆಸ್ಟೆಡ್ ಮಾಡಿಸಿರಬೇಕಾಗುತ್ತೆ ಜೊತೆಗೆ ಆಧಾರ್ ಕಾರ್ಡು ಮತ್ತು ರೆಸಿಡೆನ್ಷಿಯಲ್ ಪ್ರೂಫ್ ಬಗ್ಗೆ ಏನಾದರೂ ದಾಖಲೆಗಳಿದ್ದರೆ ಸಲ್ಲಿಸಬೇಕು ಮತ್ತು ಮೂರು ಸೆಟ್ಟು ಪಾಸ್ಪೋರ್ಟ್ ಕಲರ್ ಫೋಟೋಗಳನ್ನು ತಾವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ತಾವೇನಾದರೂ ಮೀಸಲಾತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಆ ಒಂದು ಮೀಸಲಾತಿಯ ಸರ್ಟಿಫಿಕೇಟ್ಗಳನ್ನು ತಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಈ ಒಂದೇನು ಡಿ ಬಿ ಎ ಹುದ್ದೆ ಇದೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಏನು ಒಂದು ಹುದ್ದೆ ಇದೆ ಆ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ ತಾವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಹಚ್ಚಬೇಕು ಅಂತಕ್ಕಂಥ ಮಾಹಿತಿಯಲ್ಲಿ ಕೊಡಲಾಗಿದೆ ಬನ್ನಿ ಸ್ನೇಹಿತರೆ ಈಗ ಅರ್ಜಿ ನಮನೆಯನ್ನು ನೋಡೋಣ ಸ್ನೇಹಿತರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಜಿನ ಮನೆಗೆ ಅರ್ಜಿನ ಮನೆ ಇರತಕ್ಕಂಥದ್ದು ಈ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ಸಂಬಂಧಪಟ್ಟಿರುವಂಥ ಹುದ್ದೆಗಳಿಗೆ ತಾವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಇದನ್ನು ತಾವು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಸ್ಪಷ್ಟವಾಗಿ ಅವರು ನಮೂದಿಸಿರ್ತಕ್ಕಂಥದ್ದು ನೋಡ್ಬೋದು ಕಿರಿಯ ಸಹಾಯಕ ಮತ್ತು ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಹುದ್ದೆಗೆ ಅರ್ಜಿ ಅಂತಕ್ಕಂಥದ್ದಿದೆ ಇಲ್ಲಿ ಎಲ್ಲ ಭಾವಚಿತ್ರದ್ದಿದೆ ನೆಕ್ಸ್ಟು ಬೇರೆ ಬೇರೆ ವಿಷಯವನ್ನು ಒಳಗೊಂಡಂತೆ ಫಾರ್ಮ್ ಇದೆ ಸ್ನೇಹಿತರೆ ಈ ಒಂದು ಎಲ್ಲ ಫಾರ್ಮನ್ನು ಸಂಪೂರ್ಣವಾಗಿ ತಾವು ಭರ್ತಿ ಮಾಡಬಹುದು ಒಟ್ಟು ಏಳು ಪೇಜಿನ ಒಂದು ಫಾರ್ಮು ಇದೆ ಲಭ್ಯ ಇದೆ ನಿಮಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ನಮ್ಮ ಒಂದು ಏನು ಟೆಲಿಗ್ರಾಮ್ ಗುಂಪಿದೆ ಆ ಟೆಲಿಗ್ರಾಮ್ ಗುಂಪಿಯಲ್ಲಿ ಕೂಡ ಇದನ್ನು ತಾವು ಡೌನ್ಲೋಡ್ ಮಾಡ್ಕೋಬೋದು ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿದ ನಂತರ ತಾವು ಏನಂತಂದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ನಮೂನೆಯನ್ನು ಭರ್ತಿ ಮಾಡಿ ಅದನ್ನು ಒಂದು ಹೇಳಿರ್ತಕ್ಕಂಥ ವಿಳಾಸಕ್ಕೆ ಏನು ವಿಳಾಸ ಇದೆ ಅಂದರೆ ಹೆಡ್ ಆಫೀಸ್ ಏನು ನಂಬರ್ ಫೋರ್ಟೀನ್ ಏನು ಇಲ್ಲಿ ರಜತ ಭವನ ಫಸ್ಟ್ ಮೇನ್ ರೋಡ್ ಹಂಪಿನಗರ ವಿಜಯನಗರ ಸೆಕೆಂಡ್ ಸ್ಟೇಜ್ ಬೆಂಗಳೂರು ಐದು ಆರು ಸೊನ್ನೆ ಒಂದು ಸೊನ್ನೆ ನಾಲ್ಕಕ್ಕೆ ತಾವು ಇದನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದನ್ನು ತಾವು ಗಮನ ಹರಿಸಬೇಕಾಗತ್ತೆ ಸ್ನೇಹಿತರೆ ಇದು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡಲ್ಲಿ ಕಾಲಿರ್ತಕ್ಕಂತಹ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ನೇಮಕಾತಿ ಸೂಚನೆ ಆಗಿರುವಂಥದ್ದು ಈ ಒಂದು ಮಾಹಿತಿ ಎಷ್ಟಾಗಿದ್ದರೆ ಲೈಕ್ ಕೊಡಿ ಮತ್ತು ನಮ್ಮ ಮಾಹಿತಿ ಚೆನ್ನಾಗಂತಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾಹಿತಿ ನಿಮಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ಮಾಹಿತಿ ಒಂದು ಭೇಟಿ ಆಗ್ತೀನಿ ಅಲ್ಲಿ ಧನ್ಯವಾದಗಳು ದಿನ